ಶಿವರಾಮ್ ಚಿಕ್ಕಮಗಳೂರಿಂದ. ಸ್ವಂತ ಮನೆ ಕಟ್ಟುವ ಯೋಗ ನಮಗೆ ಯಾವಾಗ ಪ್ರಾಪ್ತವಾಗಬಹುದು ಗುರುಗಳೇ? ನನ್ನ ಜಾತಕದ ಪ್ರತಿಯನ್ನು ನಿಮಗೆ ಕಳಿಸಿದ್ದೇನೆ ಅಂತ ಹೇಳಿದ್ದಾರೆ. 27/6/1968 11:15 ಬೆಳಗ್ಗೆ. ಪುನರಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ತಾವು ಜನನಾಗಿದ್ದೀರಾ. ನಿಮಗೆ ಈಗ ಶುಕ್ರ ಮಹಾರ್ದಶೆ ನಡೀತಾ ಇದೆ. 12/3/2039 ಶುಕ್ರದಶ ಈಗ ನಡೀತಾ ಇರುವಂಥದ್ದು ಚಂದ್ರಭುಕ್ತಿ 12/3/2025. ಹೇಗಿದೆ ನಿಮ್ಮ ಈ ಶುಕ್ರ ಮತ್ತು ಚಂದ್ರನ ಫಲಾಫಲಗಳನ್ನು ನೋಡಿದರೆ, ಏಕಾದಶದಲ್ಲಿರುವಂತಹ ಶುಕ್ರ, ಏಕಾದಶದಲ್ಲಿರುವಂತಹ ಚಂದ್ರ, ಖಂಡಿತವಾಗಿಯೂ ಈಗ ಪ್ರಯತ್ನ ಮಾಡಿ. ಸ್ಥಳ ಖರೀದಿ ಮಾಡಿ ಮನೆ ಕಟ್ಟುವ ಪ್ರಯತ್ನಕ್ಕೆ ಹೋಗಬೇಡಿ. ಇದ್ದ ಮನೆಯನ್ನು ಖರೀದಿ ಮಾಡಿ ಅಥವಾ ನಿರ್ಮಾಣವಾಗುತ್ತಿರುವಂತಹ ಮನೆಗೆ ಪಡೆದುಕೊಳ್ಳುವ ಯೋಗ ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ. ಅಥವಾ ಒಂದೇ ಮನೆಯಲ್ಲ, ಇನ್ನೂ ಒಂದು ಮನೆ, ಮಕ್ಕಳ ವಿಷಯದಲ್ಲಿಯೂ ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಏಕಾದಶದಲ್ಲಿರುವಂತಹ ಗ್ರಹಗಳು ಅಭೀಷ್ಟ ಫಲಗಳನ್ನು ಕೊಡ್ತಾರೆ. ಅದು ಪಾಪಗ್ರಹಗಳೇ ಆಗಿರಲಿ ಅಥವಾ ಶುಭಗ್ರಹಗಳೇ ಆಗಿರಲಿ, 11ನೇ ಭಾವದಲ್ಲಿ ಬಂದಾಗ ಪುಣ್ಯವನ್ನು ಕೊಡ್ತಾರೆ ಅಂತ ಹೇಳಿ ಶಾಸ್ತ್ರ ಮಾಹಿತಿ ಇದೆ. ಅದರಿಂದಾಗಿ ಈಗ ನಿಮಗೆ ಒಳ್ಳೆಯ ಯೋಗ ಕಾಲ ಕೂಡಿ ಬಂದಿದೆ. 2025 ಏಪ್ರಿಲ್ ಒಳಗಾಗಿ ಅಥವಾ 2026 ಒಳಗಾಗಿ ನಿಮಗೆ ಗ್ರಹ ನಿರ್ಮಾಣ ಮಾಡುವ ಯೋಗ ಅಥವಾ ಪಡೆದುಕೊಳ್ಳುವ ಯೋಗ ಇದೆ. ಈ ಸಂದರ್ಭದಲ್ಲಿ ನೀವು ನಿರಂತರವಾಗಿ ಶುಕ್ರವಾರ ನಿಮ್ಮ ಮನೆಯ ಪರಿಸರದಲ್ಲಿ ದೇವಿ ಕ್ಷೇತ್ರವಿದ್ದರೆ ದೇವಿಗೆ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಮಾಡ್ತಾ ಬರುವ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಮನೋಜವಂ ಅಂಥೇಳಿ ಪಿಡಿ ಬೆಂಗಳೂರಿಂದ ವಿದ್ಯಾ ವ್ಯಾಸಂಗ ಮತ್ತು ನನ್ನ ಕೆಲಸದ ಬಗ್ಗೆ ತಿಳಿಸಿಕೊಡ್ತೀರಾ ಗುರುಗಳೇ ಅಂತ. 31/5/2009 11:15 ಮಘ ನಕ್ಷತ್ರ ಸಿಂಹರಾಶಿಯಲ್ಲಿ ಈಗ ಜನನಾಗಿದ್ದೀರ ತಾವು. ನಿಮಗೆ ಈಗ ನಡೀತಾ ಇರುವ ಸಮಯ ಶುಕ್ರ ಮಹಾರ್ದಶಾ ಕಾಲದಲ್ಲಿ ಇದ್ದೀರ ತಾವು. ಶುಕ್ರದಶೆಯಲ್ಲಿ ಈಗ ನಡೀತಾ ಇರುವಂಥದ್ದು ರಾಹುಭುಕ್ತಿ. ಸರಿ, ನೆನ್ಪಿಟ್ಕೊಳ್ಳಿ. 25/10/2024 ನಂತರ ಗುರುಭುಕ್ತಿ ಪ್ರಾರಂಭ. ಅಂದರೆ ಶುಕ್ರದಶ ಗುರುಭುಕ್ತಿ ಪ್ರಾರಂಭ. ಹಾಗಾದರೆ ಈ ರಾಹುಭುಕ್ತಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ. ಚೆನ್ನಾಗಿಲ್ಲ. ರಾಹುಭುಕ್ತಿ ಬಂದಾಗ ಮೊಬೈಲ್ನಲ್ಲಿ ಜಾಸ್ತಿ ಆಟ ಆಡುವುದು, ಏಕಾಗ್ರತೆಯ ಕೊರತೆ ಉಂಟಾಗುವುದು, ಬೇಗ ಮುಂಗೋಪಕ್ಕೆ ಒಳಗಾಗುವುದು, ನಿಮ್ಮದೇ ಸರಿ ಅಂದುಕೊಳ್ಳುವ ಮುಂಡು ಸ್ವಭಾವಗಳು ಅಧಿಕವಾಗಿ ಕಾಣುವುದು. ಈ ಶುಕ್ರನು ನಿಮ್ಮ ಬಾಲಿಗೆ ಉನ್ನತ ವ್ಯಾಸಂಗವನ್ನು ಕೊಡ್ತಾನೆ. ಯಾವಾಗ ಅಂದರೆ ಗುರುಭುಕ್ತಿ ಬರಬೇಕು, ಅದರ ನಂತರ ನಿಮ್ಮ ಪಾಲಿಗೆ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವ ಯೋಗ. 25ನೇ ನಂತರ ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ಬದಲಾವಣೆಯನ್ನು ಕಾಣುವಂತಹ ಮತ್ತು ಒಳ್ಳೆಯ ಅಭೀಷ್ಟ ಫಲವನ್ನು ಪಡೆದುಕೊಳ್ಳುವ ಯೋಗಗಳು ಕಾಣುವಂತಹ ಎಲ್ಲ ಲಕ್ಷಣ ಇದೆ. ಉದ್ಯೋಗದ ಬಗ್ಗೆ ನಾನು ಹೇಳುವುದಾದರೆ, ಈಗ ಇನ್ನೂ ನಿಮಗೆ ವ್ಯಾಸಂಗದ ಬಗ್ಗೆ ಮುಂದಿನ ದಿನ ನಿರ್ಧಾರ ಮಾಡಲಿಕ್ಕಿದೆ. ಅದನ್ನು ಮುಂದುವರಿಸಿ ನಂತರ ನಿಮ್ಮ ವ್ಯಾಸಂಗ ಕಾಲದಲ್ಲಿ ಅದರ ಬಗ್ಗೆ ಚಿಂತನೆ ಮಾಡುವ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಸದಾಕಾಲ ಮಾತಾಪಿತೃಗಳ ಪಾದ ಪೂಜೆಯನ್ನು ಅಥವಾ ಪಾದ ಸ್ಪರ್ಶವನ್ನು ಮಾಡಿ, ನಮಸ್ಕಾರವನ್ನು ಮಾಡಿ, ಹಾಗೆ ಆಂಜನೇಯ ದೇವರಿಗೆ ಸೇವೆಯನ್ನು ನಿರಂತರವಾಗಿ ಸಲ್ಲಿಸುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ.